योगा गुरु केवि महादेव। प्रिय बंधुगळे, ಇದುವರೆಗೂ ತಾವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಿಂದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಒತ್ತಿ, ನೀವು ಹೀಗೆ ಮಾಡುವುದರಿಂದ ನಮ್ಮ 300ಕ್ಕೂ ಹೆಚ್ಚು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತದೆ ಹಾಗೂ ಅತಿ ಅಮೂಲ್ಯವಾದ ವಿಚಾರಗಳ ಬಗ್ಗೆ ಅದು ಆರೋಗ್ಯದ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಇನ್ನು ನೂರಾರು ವಿಡಿಯೋಗಳು ನಿಮ್ಮ ಕೈ ಸೇರಬೇಕು ಅಂದರೆ ನಮ್ಮ ಚಾನೆಲ್ಗೆ ಇಂದೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಬಂಧುಗಳಿಗೆ ಎಲ್ಲರಿಗೂ ಶೇರ್ ಮಾಡುವುದನ್ನು ಮರೆಯಬೇಡಿ। ಪ್ರತಿಯೊಬ್ಬ ಮನುಷ್ಯನಿಗೂ ನಾವು ಇನ್ನು ಹೆಂಗಾಗಿ ಯೌವನವಾಗಿ ಇರಬೇಕು ನಮಗೆ ವಯಸ್ಸಾದಂತೆ ಕಾಣಿಸಬಾರದು ಅನ್ನುವಂತ ಆಸೆ ಪ್ರತಿಯೊಬ್ಬರಿಗೂ ಇರುತ್ತದೆ। ಹಾಗಿದ್ರೆ ಈ ಯೌವನದ ಗುಟ್ಟು ಏನು, ನಮ್ಮ ಯೌವನವನ್ನ ನಾವು ಹೇಗೆ ಕಾಪಾಡಿಕೊಬೇಕು, ಇದು ಅನೇಕರಲ್ಲಿ ಕಾಡುವಂತ ಸಮಸ್ಯೆ। ಫಾರ್ ಎಕ್ಸಾಂಪಲ್, 25 ವರ್ಷ ವಯಸ್ಸಾದವರು 35 ವರ್ಷ ಆಗುತ್ತರ ಕಾಣಿಸ್ತಾರೆ, 45 ಆಗಿರೋರು 60 ವರ್ಷ ವಯಸ್ಸಾಗಿರೋರ ತರ ಕಾಣಿಸ್ತಾರೆ। ಈ ರೀತಿ ಇದಕ್ಕೆ ಮುಖ್ಯ ಕಾರಣ ನಮ್ಮ ಚರ್ಮದ ಆರೋಗ್ಯ ಹದಗೆಡುತ್ತಾ ಇರೋದು। ಕಡಿಮೆ ವಯಸ್ಸಿನಲ್ಲಿ ಸುಕ್ಕುಗಳು ಕಂಡಾಗ ನಮ್ಮ ಚರ್ಮಕ್ಕೆ ಆರೈಕೆ ಬೇಕು। ಇದಕ್ಕೆ ಮುಖ್ಯ ಕಾರಣ ನಮ್ಮ ಬದಲಾದಂತ ಆಹಾರ ಪದ್ಧತಿ ಹಾಗೂ ಜೀವನ ಶೈಲಿ। ಪ್ರಮುಖವಾಗಿ ನಮ್ಮ ಇಂದಿನ ಜೀವನ ಶೈಲಿಯು ನಮ್ಮಲ್ಲಿ ನಿದ್ದೆಯನ್ನು ಕಡಿಮೆ ಮಾಡುತ್ತಿದೆ। ನಮ್ಮ ಹಿಂದಿನ ಜೀವನ ಶೈಲಿ ಸರಿಯಾಗಿ ನಿದ್ರೆ ಇಲ್ಲದೆ ನಿದ್ರೆಯನ್ನು ಕಡಿಮೆ ಮಾಡುತ್ತಿದೆ, ಇದರಿಂದಾಗಿ ಸುಕ್ಕು ಬರುವಂತಹ ಸಂಭವ ಜಾಸ್ತಿ ಆಗ್ತಾ ಇದೆ। ಹಾಗಾಗಿ ಈ ವಯಸ್ಸಿನ ಅನುಪಾತವನ್ನು ನಿಧಾನಗೊಳಿಸಲು, ಸುಕ್ಕುಗಳನ್ನು ಹೋಗಲಾಡಿಸಲು ನೀವು ಕೆಲವೊಂದು ಕ್ರಮಗಳನ್ನು ಅನುಸರಿಸಬೇಕು। ಅದನ್ನು ಬೇಕಾದರೆ ಹೇಗೆ ಅನ್ನೋದನ್ನು ನಾನು ಇವಾಗ ತಿಳಿಸ್ಕೊಡ್ತೀನಿ, ನೀವು ಅದನ್ನು ಫಾಲೋ ಮಾಡ್ತಾ ಹೋಗಿ। ನಿಮಗೆ ನಿದ್ದೆ ಕಡಿಮೆ ಆದರೆ ನಮ್ಮ ದೇಹದಲ್ಲಿ ಕೋರ್ಟಿಸೋಲ್ ಎಂಬ ಹಾರ್ಮೋನು ಹೆಚ್ಚು ಬಿಡುಗಡೆ ಆಗ್ತದೆ। ಹಗಲಿನಲ್ಲಿ ಬಿಡುಗಡೆ ಆಗುವಂತಹ ಈ ಹಾರ್ಮೋನು ನಮ್ಮ ಹಲವಾರು ದೈನಂದಿನ ಕೆಲಸಗಳಿಗೆ ಪೂರಕವಾಗ್ತದೆ। ಆದರೆ ರಾತ್ರಿಯೂ ಸಹ ನಾವು ನಿದ್ದೆಯನ್ನು ಕಡಿಮೆ ಮಾಡಿದರೆ ಈ ಹಾರ್ಮೋನ್ನ ಸ್ರವಿಕೆಯಲ್ಲಿ ನಮಗೆ ಹೆಚ್ಚಾಗಿ ಅದರಲ್ಲೂ ಚರ್ಮಕ್ಕೆ ಸುಕ್ಕು ಬರಲು ಕಾರಣವಾಗ್ತದೆ। ನಂಬರ್ 2, ನಿದ್ದೆಯನ್ನು ಸರಿಯಾಗಿ ಮಾಡಿದಲ್ಲಿ ನಿದ್ದೆಯಲ್ಲಿ ಬಿಡುಗಡೆಯಾಗದೆ ಈ ಹಾರ್ಮೋನ್ ಹೆಚ್ಚು ಸ್ರವಿಕೆಯನ್ನು ತಡೆಗಟ್ಟಿ ಸೌಂದರ್ಯ ವೃದ್ಧಿಗೆ ಕಾರಣವಾಗುತ್ತದೆ। ನೀವು ಸರಿಯಾಗಿ ನಿದ್ರೆ ಮಾಡಿದಲ್ಲಿ ಅಂದರೆ ಮಾಡಿದ್ರೆ ನೀವು ನಿದ್ರೆ ಮಾಡುವಾಗ ಈ ಹಾರ್ಮೋನು ರಿಲೀಸ್ ಆಗಿ ನಿಮ್ಮ ಸೌಂದರ್ಯ ಜಾಸ್ತಿ ಆಗ್ತದೆ। ಹಾಗೆಯೇ ಅತ್ಯಧಿಕ ನಿದ್ದೆಯೂ ಸಹ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಇದು ಕೂಡ ನೆನಪಿರಲಿ। ನಂಬರ್ 3, ಧೂಮಪಾನ ಹಾಗೂ ಗುಟ್ಕ ಸೇವನೆಗಳು ಚರ್ಮ ಸುಕ್ಕಾಗಲು ಇನ್ನೊಂದು ಕಾರಣ। ಇದರಿಂದ ಬಿಡುಗಡೆಯಾಗುವ ರಾಸಾಯನಿಕಗಳು ಕೊಲಾಜಾನ್ ಹಾಗೂ ಹಿಲಾಸ್ಟಿನ್ ಅಂಶ ಉತ್ಪಾದನೆ ಆಗುವಂತೆ ಮಾಡುತ್ತವೆ।
ಈ ಕೊಲಾಜನ್ ಮತ್ತು ಇಲಾಸ್ಟಿನ್ ಅಂಶಗಳು ಈ ಒಂದು ನಮ್ಮ ದೇಹದಲ್ಲಿ ಆಗತಕ್ಕಂತಹ ರಾಸಾಯನಿಕಗಳು ಉತ್ಪಾದನೆ ಆಗದಂತೆ ಮಾಡುವುದರಿಂದ ಹಲವಾರು ಆಹಾರ ಪದಾರ್ಥಗಳು ಚರ್ಮದ ರಕ್ಷಣೆಗೆ ಸಹಕಾರಿಯಾಗುತ್ತದೆ ಅದರಲ್ಲಿ ಪೇರಲೆ ಹಣ್ಣು ಮತ್ತು ಹೇರಳವಾಗಿ ವಿಟಮಿನ್ ಸಿ ಅನ್ನು ಹೊಂದಿದ್ದು ಚರ್ಮದ ರಕ್ಷಣೆಗೆ ಉತ್ತಮ ಜೊತೆಗೆ ಸೌತೆಕಾಯಿ ಪಪಾಯ ಅನಾನಸು ಒಳ್ಳೆ ಪ್ಯೂರ್ ಟರ್ಮರಿಕ್ ಅಂದರೆ ಅರಿಶಿಣ ರೋಸ್ ವಾಟರು ಗ್ಲಿಸರಿನ್ನು ನಿಂಬೆ ಹಣ್ಣು ಮತ್ತು ಬೆಣ್ಣೆ ಹಣ್ಣು ಇವುಗಳನ್ನು ನೀವು ದಿನಕ್ಕೊಂದರಂತೆ ಉಪಯೋಗಿಸಿ ಫೇಸ್ ಪ್ಯಾಕ್ ಮಾಡಿಕೊಂಡ್ರೆ ಅಂದರೆ ನಿಮ್ಮ ಮುಖಕ್ಕೆ ಹಚ್ಚುವುದರಿಂದ ನಿಮ್ಮ ಮುಖದ ಕಾಂತಿ ಹೆಚ್ಚಾಗ್ತದೆ ಜೊತೆಗೆ ಒಮೆಗಾ 3 ಮೇದಾಮ್ಲಗಳನ್ನು ತೆಗೆದುಕೊಳ್ಳುವುದರಿಂದ ಚರ್ಮದಲ್ಲಿ ಹೊಳಪು ಬರ್ತದೆ ಹಾಗೆ ಮೆಂತ್ಯ ಸೊಪ್ಪು ಹಾಗೂ ಕಾಳನ್ನು ಆಹಾರ ಹಾಗೂ ಫೇಸ್ ಪ್ಯಾಕ್ ಆಗಿಯೂ ಉಪಯೋಗಿಸಬಹುದು ಒರಿಜಿನ್ ಕೋಕೋನಟ್ ಆಯಿಲ್ ಆಯಿಲನ್ನು ಬಳಸಬೇಕು ನೀವು ಹೀಗೆ ಮಾಡುವುದರಿಂದ ನಿಮ್ಮ ಚರ್ಮದ ಕಾಂತಿ ಹೆಚ್ಚಾಗುತ್ತದೆ